ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ನ್ಯಾಯಾಲಯ ಆವರಣದಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಮೆರವಣಿಗೆಯಲ್ಲಿ ಸಾಗಿದ ವಕೀಲರು ಶಿಡ್ಲಘಟ್ಟ ವೃತ್ತದಲ್ಲಿ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿ ನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಜಿಲ್ಲಾ ಉಪವಿಭಾಗಾಧಿಕಾರಿ ಅಶ್ವಿನ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ರಾಜ್ಯದ ಗೃಹ ಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುವಂತೆ ಕೋರಿದ್ದಾರೆ. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಆರ್ ಶ್ರೀನಿವಾಸ್, ರಾಮನಗರ ವಕೀಲರ ಮೇಲೆ ನಡೆದಿರುವಂತಹ ಹಲ್ಲೆ ಕುರಿತು ಎಫ್ಐಆರ್ ದಾಖಲಿಸದಿರುವುದು ಖಂಡನೀಯ. ಈ ಕೂಡಲೇ ಸರ್ಕಾರ ವಕೀಲರ ಸಂರಕ್ಷಣೆ ಕಾಯ್ದೆ ಜರುಗಿಸಬೇಕಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದರು. ಈ ದಿನ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಹಾಗೆ ಕರ್ನಾಟಕ ಬೆಂಗಳೂರು ವಕೀಲರ ಸಂಘ ಏನು ರಾಜ್ಯಾದ್ಯಂತ ರಾಮನಗರ ಘಟನೆಯನ್ನು ಖಂಡಿಸಿ ಈ ದಿನ ಎಲ್ಲ ವಕೀಲರ ಸಂಘಗಳು ಕೂಡ ಭಾಗವಹಿಸಿ ಪ್ರತಿಭಟನೆ ಮಾಡಬೇಕು, ಕಾರ್ಯಕಲಾಪಗಳಿಂದ ದೂರ ಉಳಿಬೇಕು. ಅದೇ ರೀತಿ ನಮ್ಮ ಏನು ರಾಮನಗರ ವಕೀಲರ ಸಂಘದ ವಕೀಲರ ಮೇಲೆ ಅಮಾನುಷ್ಯವಾಗಿ 40 ವಕೀಲರ ಮೇಲೆ ಒಬ್ಬ ಅಧಿಕಾರಿ ಯಾವುದೇ ಪೂರ್ವ ಪರಿಶೀಲನೆ ಮಾಡದೆ ಅವರನ್ನು ಅದನ್ನು ಘಟನೆಗೆ ಸಂಬಂಧಿಸಿದಂಥ ಎಲ್ಲ ವಕೀಲರನ್ನು ಸೇರಿಸಿ 40 ವಕೀಲರ ಮೇಲೆ FIR ಮಾಡಿದ್ದಾರೆ. ಅಂಥ ಅಧಿಕಾರಿಯನ್ನು ಈ ಕೂಡಲೇ ಅಮಾನತು ಮಾಡಬೇಕು. ಅದೇ ರೀತಿ ವಕೀಲರ ಸಂಘಕ್ಕಾದಂಥ ಅನ್ಯಾಯವನ್ನು ಈ ಕೂಡ ರಾಜ್ಯ ಸರ್ಕಾರ ಭರಿಸಬೇಕು. ಅದೇ ರೀತಿ ವಕೀಲರ ರಕ್ಷಣಾ ಕಾಯ್ದೆ ಕೂಡ ಜಾರಿಗೆ ಬರಬೇಕು ಅಂತೇಳಿ ನಮಗೆ ಕರೆ ಕೊಟ್ಟಿದ್ರು. ಆ ಕರೆ ಮೇರೆಗೆ ನಮ್ಮ ಚಿಕ್ಕಬಳ್ಳಾಪುರ ವಕೀಲರ ಸಂಘ ಮತ್ತು ಎಲ್ಲ ಚಿಕ್ಕಬಳ್ಳಾಪುರೆಯ 6 ತಾಲೂಕುಗಳಲ್ಲಿನ ಎಲ್ಲ ವಕೀಲರ ಸಂಘಗಳು ಕೂಡ ಈ ದಿನ ನಾವು ನ್ಯಾಯಾಂಗದ ಕಲಾಪಗಳಿಂದ ದೂರ ಉಳಿದು ಎಲ್ಲ ಪ್ರತಿಭಟನೆ ಮಾಡಿ ನಾವು ಇವತ್ತು ವಕೀಲರ ಸಂಘಗಳಿಗೆ ಹಿತಾಸಕ್ತಿ ಕಾಪಾಡಬೇಕು. ಅದೇ ರೀತಿ ವಕೀಲರ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅಂತ ಏನು ನಾವು ನಿರ್ಣಯ ಕೈಗೊಂಡಿದ್ದೀರೋ ಇದರ ಮುಖಾಂತರ ಇವತ್ತು ನಾವು ರಾಮನಗರ ವಕೀಲರ ಸಂಘದವನ್ನು ಬೆಂಬಲಿಸಿ ಇವತ್ತು ಅವ್ರಿಗೆ ಈ ಕೂಡಲೇ ಅವರು ಮಾಡುವಂಥ ಬೆಂಬಲಕ್ಕೆ ನಾವು ಸದಾ ಸಿದ್ಧರಾಗಿದ್ದೀರಿ ಅಂತೇಳಿ ನಾವು ಅವ್ರಿಗೆ ಇವತ್ತು ನಾವು ಚಿಕ್ಕಬಳ್ಳಾಪುರ ವಕೀಲ ಸಂಘದಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಅಶ್ವಿನ್ ಸರ್ ಅವರಿಗೆ ನಮ್ಮ ಉಪವಿಭಾಗದ ಅಶ್ವಿನ್ ಸರ್ ಅವರಿಗೆ ಮನವಿಯನ್ನು ಸಲ್ಲಿಸಿದಿರಿ. ಸರ್ಕಾರಕ್ಕೆ ಅವರ ಮನವಿ ನಮ್ಮ ಮನವಿ ಮುಖಾಂತರ ಸರ್ಕಾರಕ್ಕೆ ತಲುಪಿಸಬೇಕು. ಅದರಿಂದ ವಕೀಲರಿಗೆ ಆಗದಂಥ ಅನ್ಯಾಯವನ್ನು ಈ ಕೂಡಲೇ ಖಂಡಿಸಿ ರಾಜ್ಯ ಸರ್ಕಾರ ರಕ್ಷಣಾ ವಕೀಲರ ರಕ್ಷಣಾ ಕಾಯ್ದೆ ಜಾರಿಗೆ ತರಬೇಕು ಅಂತೇಳಿ ಈ ಬಜೆಟ್ನಲ್ಲಿ ಸೆಷನ್ನಲ್ಲಿ ಅತಿ ಬೇಗ ಕಾಯ್ದೆಯಾಗಿ ರೂಪುಗೊಂಡು ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತೇಳಿ ನಾವೆಲ್ಲ ರಾಜ್ಯ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀರಿ. ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಆರ್ ಶ್ರೀನಿವಾಸ್, ಹಿರಿಯ ವಕೀಲರಾದ ರಾಮಮೂರ್ತಿ, ಪಿ ಸುಬ್ರಹ್ಮಣಿ, ಪ್ರಕಾಶ್, ಹರಿಕೃಷ್ಣ, ಮಂಜುನಾಥ್, ಸೌಜನ್ಯ ಗಾಂಧಿ ಹಾಗೂ ವಕೀಲ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.